ಅಲ್ಲ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದೀವಲ್ಲ, ಆ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಒಂದು ಗೇಮಿನ ಮುಖಾಂತರ ಒಂದು ಒಂದು ಏನಂದರೆ ಇಟ್ಸ್ ಸೆಲೆಬ್ರೇಟಿಂಗ್ ದ ಸ್ಪಿರಿಟ್. ಸೊ ಹಾಗಾಗಿ ಆ ಒಂದು ಸ್ಪೋರ್ಟ್ಸ್ಮೆನ್ ಸ್ಪಿರಿಟಲ್ಲಿ ಬಂದು ಎಲ್ಲರೂ ಆಡಿಕೊಂಡು ಒಂದು ಅದ್ಭುತವಾದಂಥ ಒಂದು ಕಾಲ ಕಳೆಯೋದಕ್ಕೆ ಒಂದು ಟೈಮ್ ಸಿಕ್ಕಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಎಲ್ಲಿ ಪ್ರತಿಯೊಂದು ಡೀಟೇಲಿಂಗ್ ಚೆನ್ನಾಗಿದೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸಿ ಏನಂದರೆ ಇನ್ನೂ ಇದು ಇದು 10 ವರ್ಷ ಆದ್ರೂ 50 ವರ್ಷ ಆದ್ರೂ ಆ ಬಾಂಡಿಂಗ್ ಅಂತೂ ಕಮ್ಮಿ ಆಗಲ್ಲ, ಬಿಕಾಸ್ ಈಸ್ ಬೀನ್ ಕ್ಲೋಸ್ ಟು ಎವ್ರಿಬಡಿ. ಸೊ ಅದೊಂಥರ ಕನೆಕ್ಟಿವ್, ಅದನ್ನೇ ಹೇಳ್ತೀನಲ್ಲ, ಅದು ಇವತ್ತಿಗೂ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗದಿರುವಂಥ ಒಂದು ಫ್ಯಾಕ್ಟ್ ಅದು. ಸೊ ಹಾಗಾಗಿ ಈ ಥರ ವಿಚಾರಗಳಲ್ಲಿ ಅಪ್ಪು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅನ್ನೋದು ನಮಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಹೀ ಈಸ್ ಒನ್ ಪರ್ಸನ್ ಹೂ ಕುಡ್ ಬಿ ಫ್ರೆಂಡ್ಸ್ ವಿತ್ ಎವ್ರಿಬಡಿ, ಗೊತ್ತಾಯ್ತಲ್ಲ. ಸೊ ಅವ್ರಿಗೆ ಯಾರು ಅಪ್ಪುನ ಇಷ್ಟಪಡದೇ ಇರೋರು ಈ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಾನು ಭಾಳ ಸಲ ಹೇಳಿದ್ದೀನಿ. ಸೊ ಆ ಥರ ವಿಚಾರಗಳಿದ್ದಾಗ ಅವರ ಒಂದು ಹೆಸರಲ್ಲಿ ಮಾಡ್ತಿರೋದು ಇಟ್ಸ್ ವೆರಿ ಆ್ಯಪ್ಟ್. ನಾನು ಮಾಡಿಲ್ಲ ಆ್ಯಕ್ಚುಲಿ, ನಮ್ಮ ಟೀಮ್ ಮತ್ತು ನಮ್ಮ ತಂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮಗೊಂದು ಬೆನಿಫಿಟ್ ಏನಂದರೆ ಈ ಕ್ಲಬ್ಬಿನ ಓನರ್ಸು ನಮ್ಮ ಟೀಮಿನ ಓನರ್ ಆಗಿರೋದ್ರಿಂದ ನಮಗೆ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಆಗಿರ್ಬೋದು, ಕೋಚು ಎಲ್ಲ ಸಿಕ್ಬಿಟ್ಟಿದ್ದಾರೆ. ಸೊ ಬೇರೆ ಕಡೆ ಹೋಗಿ ವೆಯ್ಟ್ ಮಾಡ್ಬೇಕಂಗಿಲ್ಲ, ಪಾಪ ನಮಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಮ್ಮ ಟೀಮನ್ನು ನೋಡ್ಕೋತಾ ಇದ್ದಾರೆ. ಸಕ್ಕತ್ತಾಗಿದೆ, ಸೂಪರಾಗಿದೆ, ಏ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಒಂದು ಕಾನ್ಸೆಪ್ಟನ್ನು ಅಪ್ಪುನೇ ಮಾಡೋಕ್ಕೆ ಸಾಧ್ಯ ಆಗೋದು, ಬಿಕಾಸ್ ಹಿ ವಾಸ್ ಸೋ ಮಚ್ ಆಫ್ ಏನಂತಾರೆ ಅಡ್ವೆಂಚರು, ಸೋ ಮೆನಿ ಥಿಂಗ್ಸ್ ದಟ್ ಈ ವಾಂಟೆಡ್ ಟು ಎಕ್ಸ್ಪ್ಲೋರ್. ಸೊ ನೋಬಡಿ ವುಡ್ ಹ್ಯಾವ್ ಡನ್ ಇಟ್ ಬೆಟರ್. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿರೋದು.